ಈಗಾಗಲೇ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ತಮ್ಮ ಮುಂದಿನ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡೋದಕ್ಕೆ ರೆಡಿ ಆಗಿದೆ. ಆ ನಡುವೆ ಬೆಳಗಾವಿಯಲ್ಲಿ ಮಾತ್ರ ಬಿಜೆಪಿಯಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಹೊಗೆ ಆಡ್ತಾ ಇದೆ. ಒಂದು ಟಿಕೆಟ್ಗೋಸ್ಕರ ಒಂದೇ ಕುಟುಂಬದ ಇಷ್ಟು ಜನ ಆಕಾಂಕ್ಷಿಗಳ ನಡುವೆ ಬಹಳ ತೀವ್ರತರವಾದ ಪೈಪೋಟಿ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕುಟುಂಬಸ್ಥರೇ ಟಿಕೆಟ್ ಫೈಟ್ಗೆ ಇಳಿದುಬಿಟ್ಟಿದ್ದಾರೆ. ಅಣ್ಣ ತಮ್ಮ ಸೊಸೆ ಮಾವ ಅಪ್ಪ ಮಗ ಇವರ ನಡುವೆ ತೀವ್ರ ಪೈಪೋಟಿ ಈಗ ವ್ಯಕ್ತವಾಗ್ತಾ ಇದೆ. ಒಡ ಹುಟ್ಟಿದವರು ರಕ್ತ ಸಂಬಂಧಿಗಳ ನಡುವೆಯೇ ರಾಜಕೀಯ ಜಿದ್ದ ಜಿದ್ದಿ ಕಾಣ್ತಾ ಇದೆ. ಕುಟುಂಬಸ್ಥರಲ್ಲೇ ಟಿಕೆಟ್ ಬಿಕ್ಕಟ್ಟು ಇದು ಬಿಜೆಪಿ ನಾಯಕರಿಗೆ ಇಕ್ಕಟ್ಟಾಗಿ ಪರಿಣಮಿಸ್ತಾ ಇದೆ. ಹುಕ್ಕೇರಿ ಕ್ಷೇತ್ರದಲ್ಲಿ ಕತ್ತಿ ಕುಟುಂಬದಲ್ಲಿ ಟಿಕೆಟ್ ಫೈಟ್ ಇದೆ. ಇನ್ನು ಹುಕ್ಕೇರಿ ಕ್ಷೇತ್ರವನ್ನು ಬಿಟ್ಟು ಬೇರೆ ಕಡೆನೂ ಕೂಡ ಇದೆ ಫೈಟ್ ಇದೆ. ಚಿಕ್ಕಪ್ಪ ಅಣ್ಣನ ಮಗನ ನಡುವೆ ತೀವ್ರ ಪೈಪೋಟಿ ಇದೆ. ಇನ್ನು ಸವದತ್ತಿಯಲ್ಲಿ ಮಾಮನಿ ಕುಟುಂಬದಲ್ಲೂ ಕೂಡ ಟಿಕೆಟ್ ಕಿತ್ತಾಟ ಇದೆ. ಮಾಮನಿ ಕುಟುಂಬದ ಸೊಸೆ ಮತ್ತು ಮಾವ ಇವರಿಬ್ಬರ ಮಧ್ಯೆ ಯಾರಕ್ಕೆ ಫೈಟ್ ಯಾರಕ್ಕೆ ಟಿಕೆಟ್ ಅನ್ನೋ ಫೈಟ್ ನಡೀತಾ ಇದೆ. ಒಟ್ಟಾರೆ ಬೆಳಗಾವಿ ರಾಜಕಾರಣ ಬಿಜೆಪಿ ನಾಯಕರಿಗೆ ಅತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕುಟುಂಬಸ್ಥರೇ ಟಿಕೆಟ್ಗಾಗಿ ಫೈಟ್ ಗೆಳೆದಿರೋದು ಬಿಜೆಪಿ ನಾಯಕರನ್ನ ಇಕ್ಕಟ್ಟಕ್ಕೆ ಸಲ್ಲಿಸಿದೆ. ಅಣ್ಣ ತಮ್ಮಂದರು ಸೊಸೆ ಮಾವ ಅಪ್ಪ ಮಗ ಇವ್ರ ನಡುವೆನೇ ಪೈಪೋಟಿ ಅಂತಂದರೆ ಆ ಸಂಬಂಧಕ್ಕೆ ಎಲ್ಲಿ ಬೆಲೆ ಇದೆ ಅಂದರೆ ಚುನಾವಣೆ ಒಂದು ಬಂತು ಅಂತಂದರೆ ಅಧಿಕಾರ ಒಂದು ಸಿಕ್ತು ಅಂತಂದರೆ ನಮ್ಮ ರಕ್ತ ಸಂಬಂಧಗಳಿಗೆ ಬೆಲೆ ಇಲ್ವಾ ಅನ್ನೋ ಮಟ್ಟಿಗೆ ಇಲ್ಲಿನ ರಾಜಕಾರಣ ಹೋಗ್ಬಿಟ್ಟಿದೆ. ಬೆಳಗಾವಿ ಜಿಲ್ಲೆಯ ಬಿಜೆಪಿಯಲ್ಲಿರುವಂಥ ಆಂತರಿಕ ಭಿನ್ನಮತ ಕೋಲಾಹಲಗಳನ್ನು ಈಗ ನಾವು ಗಮನಿಸ್ತಾ ಇದ್ದೀವಿ. ಸೊ ಹುಕ್ಕೇರಿಯಲ್ಲೂ ಕೂಡ ಚಿಕ್ಕಪ್ಪ ಮತ್ತು ಅಣ್ಣನ ಮಗ, ಸವದತ್ತಿಯಲ್ಲಿ ಮಾಮನಿ ಕುಟುಂಬದ ನಡುವೆ, ಸೊಸೆ ಮತ್ತು ಮಾವನ ನಡುವೆ ಟಿಕೆಟ್ ಕಿತ್ತಾಟ ಇದೆ. ಯಾರಿಗೆ ಟಿಕೆಟ್ ಸಿಗುತ್ತೆ? ಟಿಕೆಟ್ ಸಿಕ್ಕ ಮೇಲೆ ಸೊಸೆನೋ ಮಾವನೋ ಅಣ್ಣನೋ ತಮ್ಮನೋ ಬಂಡಾಯ ಎದ್ದು ಬಿಡ್ತಾರಾ? ಆ ಪ್ರಶ್ನೆ ಸದ್ಯಕ್ಕೆ ಉದ್ಭವ ಆಗಿದೆ. ಇದನ್ನು ಯಾವ ರೀತಿ ಹೈಕಮಾಂಡ್ ಶಮನ ಮಾಡುತ್ತೆ ಅನ್ನೋದು ಪ್ರಶ್ನೆ. ಆದರೆ ಈಗಾಗಲೇ ನಾವು ಮಾತನಾಡ್ತಾ ಇರುವಂತೆ ಆಂತರಿಕ ಪ್ರಜಾಪ್ರಭುತ್ವ ಅಂತ ಏನು ಹೇಳಿದ್ವಿ, ಬೆಳಗಾವಿ ಜಿಲ್ಲೆಯ ಆಂತರಿಕ ಸಮೀಕ್ಷೆಯಲ್ಲಿ ಏನು ರಿಸಲ್ಟ್ ಇದೆ, ಜೊತೆಗೆ ಅಲ್ಲಿನ ಜನಪ್ರತಿನಿಧಿಗಳು ಯಾರು ಯಾರು ಬೇಕು ಅಂತ ಹೇಳಿದ್ದಾರೆ, ಇವೆಲ್ಲದರ ನಡುವೆ ಟಿಕೆಟ್ ಯಾರು ಘೋಷಣೆ ಆಗುತ್ತೆ, ಇವು ಸದ್ಯ ಕುತೂಹಲ ಕೆರಳಿಸಿದೆ. ನಮ್ಮ ಪ್ರತಿನಿಧಿ ಅಣ್ಣಪ್ಪ ಭಾರ್ಕಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಣ್ಣಪ್ಪ, ಗುಡ್ ಮಾರ್ನಿಂಗ್. ಬೆಳಗಾವಿ ರಾಜಕಾರಣ ಯಾವಾಗಲೂ ಕೂಡ ರಾಜ್ಯದ ಗಮನವನ್ನು ಸೆಳೆಯುತ್ತೆ, ಆದರೆ ಬಿಜೆಪಿ ಒಂದೇ ಇವತ್ತು ಇಡೀ ರಾಜ್ಯದ ಗಮನವನ್ನು ಸೆಳೆಯೋ ರೀತಿ ಕಾಣ್ತಾ ಇದೆ. ಏನಿದು ಕುಟುಂಬಸ್ಥರ ಫೈಟ್? ಯಾರ್ಯಾರಿಗೆ ಟಿಕೆಟ್ ಫೈಟ್ ಇದೆ? ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಏನಾದರೂ ಬಂಡಾಯ ಹೇಳ್ತಾರಾ ಇವರು? ಅಣ್ಣಪ್ಪ, ಗುಡ್ ಮಾರ್ನಿಂಗ್. ಪ್ರಣುಕ್ತ, ಬೆಳಗಾವಿ ರಾಜಕಾರಣ ಅಂತಂದ್ರೆ ಅದು ರಾಜ್ಯದ ಚಿತ್ರಣವನ್ನೇ ಬದಲಾಯಿಸುವಂತ ಶಕ್ತಿ ಉಳ್ಳಂಥದ್ದು, ಜೊತೆಗೆ ರಾಜ್ಯದ ಜನರ ಚಿತ್ತವನ್ನ ಬೆಳಗಾವಿಯತ್ತ ಸೆಳೆಯುವಂತ ಇದು ಶಕ್ತಿ ಇರುವಂತದ್ದು ಬೆಳಗಾವಿ ರಾಜಕಾರಣ. ಈಗ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಟಿಕೆಟ್ ಆಕಾಂಕ್ಷಿಗಳನ್ನ ಶಮನ ಮಾಡೋದು ಮತ್ತು ಅವರನ್ನ ಸಮಾಧಾನ ಮಾಡೋದೇ ದೊಡ್ಡ ತಲೆನೋವಾಗಿದೆ. ಯಾಕಂದ್ರೆ ಎರಡೂ ರಾಷ್ಟ್ರೀಯ ಪಕ್ಷದಲ್ಲಿ 4-5 ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ, ಅದರಲ್ಲೂ ಒಂದೇ ಕುಟುಂಬದಲ್ಲಿ 2-3 ಜನ ಆಕಾಂಕ್ಷಿಗಳು ಇರ್ಬೋದು, ಎಲ್ಲೋ ಒಂದ್ ಕಡೆ ರಾಜಕೀಯ ಹೈಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸೋದು. ಯಾಕಂದ್ರೆ ಬೆಳಗಾವಿಯಲ್ಲಿ 2 ಘಟಾನುಘಟಿ ನಾಯಕರು ಅಕಾಲಿಕವಾಗಿ ನಿಧನರಾದ್ರು, ಒಂದ್ ಕಡೆ ಹುಕ್ಕೇರಿಯಲ್ಲಿ ಉಮೇಶ್ ಕತ್ತಿ ನಿಧನವಾದ್ರೆ ಇನ್ನೊಂದೆಡೆ ಸವದತ್ತಿಯಲ್ಲಿ ಆನಂದ್ ಮಾಮನಿಯವರು ನಿಧನರಾದ್ರು. ಹೀಗಾಗಿ ಸಹಜವಾಗಿ ಅವರ ಕುಟುಂಬಕ್ಕೆ ಟಿಕೆಟ್ ನೀಡ್ತಾರೆ, ಅನುಕಂಪದ ಆಧಾರದ ಮೇಲೆ ಅವರ ಕುಟುಂಬಕ್ಕೆ ಟಿಕೆಟ್ ನೀಡ್ತಾರೆ ಅನ್ನುವಂತ ಏನು ಮಾಹಿತಿ ಹರಿದಾಡ್ತಾ ಇತ್ತು. ಹೀಗಾಗಿ ಒಂದೇ ಕುಟುಂಬದಲ್ಲಿ 2 ಟಿಕೆಟ್ ಆಕಾಂಕ್ಷಿಗಳು ಹುಟ್ಕೊಂಡಿದ್ದಾರೆ. ಏನು ಸವದತ್ತಿಯಲ್ಲಿ ಅತ್ತೆ ಸೊಸೆ ಗುದ್ದಾಟ ನಡೆಸಿದ್ರೆ, ಒಂದೆಡೆ ವಿರೂಪಾಕ್ಷ ಮಾಮನಿ ನನಗೆ ಟಿಕೆಟ್ ನೀಡಬೇಕು ಅಂತೇಳಿ ಏನು ಅವರ ಅಣ್ಣ ನಿಧನರಾದ ನಂತರ ಕ್ಷೇತ್ರದಲ್ಲಿ ಆಕ್ಟಿವ್ ಆದ್ರು, ಅದರ ಜೊತೆಗೆ ಅವರ ಪತ್ನಿ ಆನಂದ್ ಮಾಮನಿ ಅವರ ಪತ್ನಿ ರತ್ನಾ ಮಾಮನಿ ಕೂಡ ಟಿಕೆಟ್ಗಾಗಿ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇರುವಂತದ್ದು ಹೈಕಮಾಂಡ್ ನ ಭೇಟಿ ಆಗ್ತಾ ಇರುತ್ತೆ. ಇದು ಎಲ್ಲೋ ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸಿದೆ. ಇನ್ನೊಂದೆಡೆ ಹುಕ್ಕೇರಿಯಲ್ಲಿ ಉಮೇಶ್ ಕತ್ತಿ ನಿಧನ ನಂತರ ಮಗ ನಿಖಿಲ್ ಕತ್ತಿ ಕೂಡ ನನಗೆ ಟಿಕೆಟ್ ನೀಡಿ ಅನ್ನುವಂಥದ್ದು ಅವರ ಆಪ್ತ ವಲಯದಲ್ಲಿ ಅವರ ಸ್ನೇಹಿತರ ಮುಂದೆ ಹೇಳ್ಕೊಳ್ತಾ ಇರುವಂತದ್ದು, ಜೊತೆಗೆ ಹೈಕಮಾಂಡ್ ಗಮನವನ್ನ ಸೆಳೆಯಲಿಕ್ಕೆ ಮುಂದಾಗಿರುವಂಥದ್ದು. ಇನ್ನೊಂದೆಡೆ ರಮೇಶ್ ಕತ್ತಿ ಕೂಡ ಅಂದ್ರೆ ಉಮೇಶ್ ಕತ್ತಿ ಅವರ ತಮ್ಮ ಸಹೋದರ ರಮೇಶ್ ಕತ್ತಿ ಕೂಡ ನನಗೆ ಟಿಕೆಟ್ ನೀಡಿ ಅಂತ ಹೇಳಿ ಒತ್ತಡ ಹಾಕ್ತಾ ಇರುವಂಥದ್ದು. ಜೊತೆಗೆ ಇನ್ನ ರಾಮದುರ್ಗಕ್ಕೆ ಬಂದ್ರೆ ರಾಮದುರ್ಗದಲ್ಲಿ ಹಾಲಿ ಶಾಸಕ ಮಾದೇವಪ್ಪ ಯಾದವಾಡ್ ಇರುವಂತದ್ದು, ಆದ್ರೆ ಯಾದವಾಡ್ ಅವರಿಗೆ ಟಿಕೆಟ್ ಏನು ಏಜ್ ವಯಸ್ಸಾಯ್ತು ಅನ್ನುವಂತ ನಿಟ್ಟಿನಲ್ಲಿ 70 ವರ್ಷದ ನಂತರಗೆ ಟಿಕೆಟ್ ಕೊಡಲ್ಲ ಅನ್ನುವಂತ ಏನು ಬಿಜೆಪಿ
ಬಿಜೆಪಿ ಸ್ಟ್ಯಾಂಡ್ ಇದೆ. ಹೀಗಾಗಿ ಅವರಿಗೆ ಕೈ ತಪ್ಪಿದ್ರೆ ನನಗೆ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಟಿಕೆಟ್ಗಾಗಿ ಅಲ್ಲಿ ಮಾದೇವಪ್ಪ ಯಾದವಾಡ್ ಮತ್ತು ಮಲ್ಲಣ್ಣ ಯಾದವಾಡ್ ಟಿಕೆಟ್ಗಾಗಿ ಏನು ಪೈಪೋಟಿ ಕೊಟ್ಟಿರುವಂತದ್ದು. ಒಟ್ಟಾರೆ ಬೆಳಗಾವಿಯಲ್ಲಿ ಬಿಜೆಪಿ ನಾಯಕರಿಗೆ ತಲೆನೋವು ಆಗಿದೆ. ಈ ಒಂದೇ ಕುಟುಂಬದಲ್ಲಿ ಇಬ್ಬರು ಮೂರು ಜನ ಟಿಕೆಟ್ ಆಕಾಂಕ್ಷಿಗಳು ಇರುವಂತದ್ದು. ಪ್ರಣೋತ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ಶಮನ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ರೈಟ್, ಥ್ಯಾಂಕ್ ಯು ಅಣ್ಣಪ್ಪ ಡೀಟೇಲ್ಸ್ಗಾಗಿ.